ಎಲ್ಲರೂ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಒಂದಾದ್ಮೇಲೆ ಒಬ್ರು ವಾಕ್ಯ ಒಂದೊಂದು ವಾಕ್ಯ ಓದಿ ಅರ್ಥ ಹೇಳ್ತಾ ಇದ್ರು. ಫಸ್ಟ್ ಶಬ್ದಗಳನ್ನು ಓದಿ ವಾಕ್ಯ ಓದಿ. ಕಾಕಃ ದೇಖ ಆಕಾಶಂ ಮುಂದೆ ವರ್ಷಾಃ ಪಾಪಿ ವಾಪಿ ಅಂದ್ರೆ ಅರ್ಥ ಏನಾಚಾರ್ಯ? ಪಾಪಿ ಅಂದ್ರೆ ಇಳಿಬಾವಿ. ನೀಡಂ ನೀಡಂ ಅಂದ್ರೆ ಏನು? ನೀಡಂ ಅಂದ್ರೆ ಆಚಾರ್ಯ ನೆಸ್ಟ್ ನೆಕ್ಸ್ಟ್ ನೆಕ್ಸ್ಟ್ ಓ ನರಹ ಮನುಷ್ಯ ಭೂಮಿ. ನರಹ ಭೂಮಿ ಭೂಮಿ ದಿವಾ ದಿವಾ ಅಂದ್ರೆ ಹಗಲೊತ್ತಲ್ಲಿ ಅಂತೇಳಿ ಬರೆದಿದೆ, ಅದನ್ನ ನೋಡಿದೆ ಆಚಾರ್ಯ. ಹಗಲು. ಹಗಲು ದೇವರ ದೇವನು. ನಕ್ಷತ್ರಂ ದಿವಾ ಅನ್ನೋ ಶಬ್ದಕ್ಕೆ ರುದ್ರ ಪದ. ಕತ್ತಲೆ. ನತ್ತುಂ ಅಂದ್ರೆ ಕತ್ತಲೇನ ಆಚಾರ್ಯ? ನಕ್ತಂ ನತ್ತಂ ಕಕಾರಕ್ಕೆ ತವತ್ತು. ನಕ್ತಂ ಓಕೆ. ಕಾಕಃ ಶಾಖಾಯಾಂ ಉಪವಿಶತಿ? ಕಾಗೆಯು ಮರದಲ್ಲಿ ವಾಸಿಸುತ್ತದೆ. ಶಾಖ ಅನ್ನೋದು ಮರದ ಒಂದು ಭಾಗ. ಏನ್ ಹೇಳ್ತಾರೆ ಅದಕ್ಕೆ? ಬ್ರಾಂಚ್ ಗೆಲ್ಲು. ಗೆಲ್ಲು ಕರೆಕ್ಟ್. ಶಾಖಾಯಾಮ್ ಮರದ ಗೆಲ್ಲಿನಲ್ಲಿ ಉಪವಿಶತಿ. ಉಪವಿಶತಿ ಅಂದ್ರೆ ಕುಳಿತುಕೊಳ್ಳುತ್ತದೆ. ಕುಳಿತುಕೊಳ್ಳುತ್ತದೆ. ವಿಶತಿಗೂ ಉಪವಿಶತಿಗೂ ಏನಾದ್ರೂ ವ್ಯತ್ಯಾಸ ಇದೆಯಾ ಆಚಾರ್ಯ? ಹೌದು. ವಿಶತಿ 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 ಅನ್ನೋದನ್ನ ಎಲ್ಲಿ ಪ್ರಯೋಗ ಮಾಡ್ತೇವೆ? ಒಳಕ್ಕೆ ಹೊಕ್ಕುವುದು ಅನ್ನುವ ಅರ್ಥದಲ್ಲಿ ವಿಶತಿ ಶಬ್ದ ಪ್ರಯೋಗ ಮಾಡ್ತೇವೆ. ಅಂತರ್ಗಮನ, ಅಂತರ್ಜಾನ. ವಿಶತಿ ಅವನು ಮನೆಯನ್ನು ವಿಶತಿ. ಆದ್ರೆ ಮನೆಯನ್ನು ಉಪವಿಶತಿ ಹೇಳಲಿಕ್ಕೆ ಆಗಲ್ಲ. ಮನೆಯಲ್ಲಿ ಉಪವಿಶತಿ, ಮನೆಯನ್ನು ಹೊಕ್ಕುತ್ತಾನೆ, ಮನೆಯಲ್ಲಿ ಕುಳಿತುಕೊಳ್ಳುತ್ತಾನೆ. ಅದು ವಿಷಧಾತು ಪ್ರವೇಶ ಅಂತ ಅರ್ಥ. ಅದು ಎಲ್ಲಿ ಪ್ರವೇಶ ಅನ್ನೋದ್ರ ಮೇಲೆ ಆ ಉಪಸರ್ಗದ ವ್ಯತ್ಯಾಸ ಆದಾಗ ಆವಿಶತಿ ಅಂದ್ರೆ ಆವೇಶ ಆಗುತ್ತೆ. ಉಪಸರ್ಗಗಳು ಬದಲಾದ ಹಾಗೆ ಅದರ ಅರ್ಥವು ಕೂಡ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ವಿಶತಿ ಉಪವಿಶತಿ ಅಂದ್ರೆ ಕುಳಿತುಕೊಳ್ಳುತ್ತಾನೆ. ಹಾಗೆ ಅನ್ನೋದು ಕುಳಿತುಕೊಳ್ಳುತ್ತದೆ ಅಂತ ನಾವು ಕನ್ನಡದಲ್ಲಿ ಅದನ್ನ ನಪುಂಸಕಲಿಂಗದಲ್ಲಿ ಪ್ರಯೋಗ ಮಾಡ್ತೇವೆ. ಅದನ್ನ ಹಾಗೆ ಹೇಳ್ತೇವೆ. ವಸ್ತುತಃ ಲಿಂಗದ ವಿವಕ್ಷೆ ಇಟ್ಟುಕೊಳ್ಳದೆ ಅದನ್ನ ಅವರು ಶಬ್ದದ ಸ್ವರೂಪವನ್ನು ಇಟ್ಟುಕೊಂಡು ಹೇಳ್ತಾರೆ. ನೆಕ್ಸ್ಟ್ ಸ ದಿವಾ ಆಕಾಶೇ ಡಯತೆ ನಕ್ತಂ ನೀಡೇ ವಸತಿ. ಅದು ದಿನದ ಸಮಯದಲ್ಲಿ ಆಕಾಶದಲ್ಲಿ ಹಾರುತ್ತದೆ, ರಾತ್ರಿಯಲ್ಲಿ ಗೂಡಿನಲ್ಲಿ ವಾಸಿಸುತ್ತದೆ.
ನಕ್ತಂ ರಾತ್ರಿಯ ಹೊತ್ತು ನೀರೆ ಗೂಡಿನಲ್ಲಿ ವಸತಿ. ದಯತೆ ಅಂದ್ರೆ ಏನ್ ಹೇಳಿದ್ರಿ? ಹಾರುತ್ತದೆ. ಸರಿ. ಈ ಡಯನ ಶಬ್ದದಿಂದಲೇನೆ ರಾಕೆಟ್ ಉಡ್ಡಯನ ಅಂತೆಲ್ಲ ಶಬ್ದ ಹೇಳ್ತಾರಲ್ಲ, ಲಾಂಚ್ ಮಾಡುದು ರಾಕೆಟ್ ಅಂತ, ಆಕಾಶದಲ್ಲಿ ಸ್ಥಾಪಿಸುವುದು ಅನ್ನುವ ಅರ್ಥದಲ್ಲಿ ಆ ಪ್ರಯೋಗ ಉಡ್ಡಯನ. ಉಪನಿಡಯನ ಉಡ್ಡಯನ, ಮೇಲ್ಮುಖವಾಗಿ ಉತ್ಕರ್ಷಗೊಳ್ಳುವಂತಹ ಸ್ಥಿತಿಯಲ್ಲಿ ಡಯನ ಏನಿದೆ ಅದನ್ನ ಉಡ್ಡಯನ ಅಂತ ಕರೀತಾರೆ. ಸರಿ, ನೆಕ್ಸ್ಟ್. ಏಕಾಃ ಪಾಪೀಷು ವಸಂತಿ, ಕಪ್ಪೆಗಳು ಇಳಿ ಬಾವಿಯಲ್ಲಿ ಇರುತ್ತವೆ ವಸಂತಿ ಅಂತಿದೆ ಏನಂತ? ಇರುತ್ತವೆ ಬಹುವಚನ ವರ್ತಂತೆ ಅಂತಂದ್ರೆ ರಾಮ ಲಕ್ಷ್ಮಣ ಸೀತಾ ವನೇ ವಸಂತಿ ಏನರ್ಥ? ರಾಮ ಲಕ್ಷ್ಮಣ ಮತ್ತು ಸೀತೆಯರು ಕಾಡಿನಲ್ಲಿ ಇದ್ದರು ಇದ್ದಾರೆ ವಾಸಿಸುತ್ತಾರೆ ನಾ ವಸಂತಿ ವಾಸಿಸುತ್ತಾರೆ. ಅರೆ ವಸಂತಿ ಅನ್ನೋದು ವಾಸ ಮಾಡುತ್ತಾರೆ ಅನ್ನುವ ಅರ್ಥದಲ್ಲಿ ಇದೆ. ಸರಿ. ಸರಿ. ಹಾಗಾದ್ರೆ ಕಪ್ಪೆಗಳು ಇಳಿಬಾವಿಯಲ್ಲಿ ಬಾವಿಯಲ್ಲಿ. ವಾಸಿಸುತ್ತವೆ ಸಮೀಚೀನ. ಅಂದ್ರೆ ವಾಸಿಸುತ್ತವೆ ಅನ್ನೋದಕ್ಕೆ ವಸಂತಿ, ವರ್ತಂತೆ ಅಂದ್ರೆ ಇದ್ದಾರೆ ಅಂತನಾ? ಅಷ್ಟೇ. ವರ್ತತೆ ಅಂದ್ರೆ ಇದ್ದಾನೆ, ವರ್ತಂತೆ ಇದ್ದಾರೆ. ಅಂತೆ ಗುರುಗಳೇ, ವಾಪೀಶು ಮತ್ತೆ ಸಪ್ತಮಿ ವಿಭಕ್ತಿನಾಗರೆ? ಹೌದು, ವಾಪಿ ಅನ್ನೋದು ನದಿ ಶಬ್ದದ ಹಾಗೆ ಈಕಾರಾಂತವಾದ ಶಬ್ದ, ಅದರ ಸಪ್ತಮಿ ವಿಭಕ್ತಿ ಬಹುವಚನದಲ್ಲಿ ನದೀಶು ಅಂದ ಹಾಗೆ ವಾಪೀಶು ಅಂತ ರೂಪ ಆಗಿದೆ. ತೇ ವರ್ಷಾಸು ಹೇಳಿ ಹೇಳಿ. ತೇ ವರ್ಷಾಸು ರಟಂತಿ, ತೇ ತೇ ಸಹ ತೇ ತೇ ಅಂದ್ರೆ ಅವುಗಳು ಬಹುವಚನ. ಅವುಗಳು ಯಾವುವು ಈಗ ಈ ಪಾಠದಲ್ಲಿ ಪ್ರಸಕ್ತ? ವರ್ಷಾಸು ಅಂದ್ರೆ ಏಕಾಹ ಕಪ್ಪೆ ಹೌದು, ತೇ ಅವುಗಳು ಅಂದ್ರೆ ವರ್ಷಾಸು ಇಲ್ಲಿ ಬೇಕಾ ಬೇಕಾ ಏ ವರ್ಷ ವರ್ಷ ವರ್ಷಾಸು ರಮಾಸು ಮಳೆಯಲ್ಲಿ ವರ್ಷಾಸು ಅಂದ್ರೆ ಮಳೆಯಲ್ಲಿ. ಮಳೆಯಲ್ಲಿ ನಾಚಾರ. ಹೌದು, ಮಳೆಯಲ್ಲಿ ಸಂಸ್ಕೃತದಲ್ಲಿ ಈ ಈ ಪದವನ್ನ ಬಳಸುವಾಗ ನಿತ್ಯ ಬಹುವಚನಾಂತವಾಗಿ ಹೆಚ್ಚು ಬಳಸ್ತಾರೆ. ನೀರು ಅನ್ನುವ ವಿಷಯಕ್ಕೆ ಬಂದಾಗ ಅದು ಒಂದು ನೀರು ಅಂತ ಇರುವುದಿಲ್ಲ, ಆದ್ರಿಂದ ಅದನ್ನು ಯಾವಾಗ್ಲೂ ಬಹುವಚನದಲ್ಲಿ ಆದಷ್ಟು ಬಳಸ್ತಾರೆ. ಬಳಸಲೇಬಾರದು ಅಂತಿಲ್ಲ ಏಕವಚನ, ಆದ್ರೆ ಹೆಚ್ಚಾಗಿ ಬಳಕೆ ಈಗ ಪ್ರದೇಶ ಕರ್ನಾಟಕ ದೇಶೇ ಅಂದ್ರೆ ಹಾಗೆ ಪ್ರಯೋಗ ಮಾಡಬಹುದು, ಇಲ್ಲ ಅಂದ್ರೆ ಇವ್ರು ಯಾರು ಅಂದ್ರೆ ಇವರು ಕರ್ನಾಟಕ ಕರ್ನಾಟಕದವರು ಅಂತ ದೇಶವನ್ನ ಪ್ರಯೋಗಿಸುವಾಗ ಬಹುವಚನದಲ್ಲಿ ಪ್ರಯೋಗ ಮಾಡುವುದು ಒಂದು ಅಭ್ಯಾಸ. ಅಥವಾ ಯಾವುದು ನಿರಂತರ ಬಹುವಚನದಲ್ಲೇ ಉಪಯೋಗ ಆಗುತ್ತೋ, ವಸ್ತುಗಳು ಸಂಖ್ಯೆ ಜಾಸ್ತಿ ಇದ್ದೇ ಇರುತ್ತೋ ಅಂತಹದ್ದನ್ನ ಬಹುವಚನದ ಶಬ್ದದಲ್ಲಿ ಹೇಳುತ್ತಾರೆ. ಹಾಗಾಗಿ ವರ್ಷ ಅನ್ನೋದು ಮಳೆಗಳ ಹನಿಗಳ ಗುಂಪು, ಹಾಗೆ ವರ್ಷಾಸು ಮಳೆಯಲ್ಲಿ ಅಂತ ನಾವು ಕನ್ನಡದಲ್ಲಿ ಹಾಗೆ ಪ್ರಯೋಗ ಮಾಡಬಹುದು. ಕನ್ನಡದಲ್ಲಿ ಅದು ಏಕವಚನದಲ್ಲಿ ಪ್ರಯೋಗ ಕಾಣುತ್ತೆ. ವರ್ಷಾಯಾಮ್ ಅಂತ ಹೇಳುದು ಬಹಳ ಕಮ್ಮಿ. ವರ್ಷಾಸು ರಟಂತಿ ಏನರ್ಥ? ಅದು ಅರ್ಥ ಆಗ್ಲಿಲ್ಲ ಆಚಾರ್ಯ. ರಟ ಶಬ್ದೆ ಅಂತ, ಅವ್ಯಕ್ತೆ ಶಬ್ದೆ, ಅಸ್ಪಷ್ಟವಾಗಿ ಶಬ್ದ ಮಾಡುವುದನ್ನ ಅವ್ಯಕ್ತ ಶಬ್ದ ಅಂತಾರೆ. ನಮ್ಗೆ ಏನು ಅಂತ ಅರ್ಥ ಆಗಲ್ಲ, ಕಪ್ಪೆಗಳಿಗೆ ಮಾತ್ರ ಅರ್ಥ ಆಗಿರ್ತದೆ ಏನು ಅಂತ. ವಟ ಹುಟ್ಟಿದ್ದು ನಾವು ವಟ ಅಂತ ಶಬ್ದ ಹೇಳ್ತೀವಲ್ಲ, ಅದು ಕೂಡ ಸಂಸ್ಕೃತದಲ್ಲಿ ವಟ 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 ಭಾಷಾಯಾಮ್ ವಟತಿ ಅಂದ್ರೆ ಹಿಂದೆ ಮುಂದೆ ಅದರ ಸರಿಯಾದ ಪರಿಚಯ ಏನ್ ಹೇಳ್ತಾ ಇದೆ ಅಂತ ಗೊತ್ತಾಗುದಿಲ್ಲ, ಅದರ ಅಭಿಪ್ರಾಯ ಗೊತ್ತಾಗುದಿಲ್ಲ, ಅದನ್ನ ರಟನ ವಟನ ಅಂತಾರೆ. ರಟಂತಿ ಕಪ್ಪೆಗಳು
ಕಷ್ಟಗಳು ಕೂಗುದಕ್ಕೊಂದೇನೋ ಶಬ್ದ ಬಳಸ್ತಾರಲ್ಲ, ಕಟಕುಟುವುದು ರೋಪ್ಟ್. ಅದೇ ಅರ್ಥದಲ್ಲಿ ಈ ಶಬ್ದ ಇದೆ. ಓಕೆ ಅವರ ಅದು ಇಲ್ಲೂ ಹಂಗೆ ಹುಡುಗರಿಗೂ ಅದು ಏನ್ ರಟ ಮಾಡ್ತೀವೋ ಅಂತಾರ, ಅರ್ಥ ಆಗ್ದಿರ ಹೇಳೋದು. ಕರೆಕ್ಟ್. ಅದಿ ಅಲ್ಲಿ ನೀವು ಗಮನಿಸಿ, ಅದು ಒಂದೇ ತರ 10 ಸಲ 100 ಸಲ ಹಂಗೆ ಕೂಗ್ತಾ ಇರುತ್ತೆ. ಹಿಂದಿಲು ರಟ್ನ ಅಂತಾರಲ್ಲ. ನಾ ಅದನ್ನೇ ಹೇಳಿಕ್ ಹೋದೆ, ಹಾ, ರಟ್ಟ ಮಾರ್ನ. ನಾವು ಎಷ್ಟೋ ಪೂಜೆ ಪುನಸ್ಕಾರಗಳಲ್ಲಿ ಸಂಸ್ಕೃತ ಶ್ಲೋಕಗಳು ಅರ್ಥ ಆಗದಿರ ಹೇಳ್ತಾ ಇರ್ತೀವಿ ರಟವಾಗಿ. ನಮಗೂ ಹಂಗೆ ಮಂತ್ರ ಅಂದ್ರೆ ರಟ ಅಂತಿ ಅಂತ. ಸರಿ ಆಚಾರ್ಯ. ಸರಿ. ಹಾ, ನೆಕ್ಸ್ಟ್. ಅಯಂ ಬೇಕಃ ಭೂಮೌ ಪ್ಲವತೆ. ಸರಿನಾ ಆಚಾರ್ಯ? ಸರಿ ಸರಿ ಸರಿ. ಪ್ಲವ ಭೂಮ್ ಪ್ಲವತೆ ಅಂದ್ರೆ ಗೊತ್ತಾಗ್ಲಿಲ್ಲ ಆಚಾರ್ಯ. ಬೇಕ ಅಂತ ಇದೆಯಾ? ಬೇಕ್ ಬೇಕ್ ಹಾ ಬೇಕಃ ಬೇಕ ಅಂತಿದೆ. ಬೇಕ ಅಂದ್ರೆ ಏನು? ಬೇಕಃ ಭೂಮೌ. ಬೇಕ ಅಂದ್ರೆ ಏನು? ಕಪ್ಪೆ. ಕಪ್ಪೆಯು ಭೂಮೌ ಅಂದ್ರೆ ಭೂಮಿಯಲ್ಲಿ ನಾಚದ. ಭೂಮಿಯಲ್ಲಿ. ಕಪ್ಪೆಯ ಸ್ವಭಾವ ಏನು? ಹಾರದು. ಹಾರದ. ಹಾರದು. ಹಾರುತ್ತೆ ಅನ್ನೋದನ್ನ ನಾವು ಹಕ್ಕಿಗಳಿಗೂ ಹೇಳ್ತೇವೆ, ಹಾಗೆ ಕಪ್ಪೆಗೆ ಏನೋ ಒಂದು ಹೇಳ್ತಾರ, ಶಬ್ದ ಎಗ್ಗಿರೋದು ಆಗುತ್ತಾ, ಎಗರೋದು ಅಥವಾ ನೆಗೆಯುವುದು. ನೆಗೆಯೋದು. ಸರಿ ಪ್ಲವತೆ ಆಚಾರ್ಯ. ಅಂದ್ರೆ ಇಲ್ಲಿ ಹೇಳಿ ಸರಿ ಆಚಾರ್ಯ, ಹೇಳಿ ಹೇಳಿ. ಇಲ್ಲಿ ಅಯಂ ಬೇಕಃ ಅಂದ್ರೆ ಅಯಂ ಅಂದ್ರೆ ಏಕವಚನನಾ ಅಲ್ವೇ? ಹೌದು ಹೌದು ಸೊ ಇಲ್ಲಿ ಒಂದು ಕಪ್ಪೆ ಮಾತ್ರ ಅಂದ ಹೌದು, ಅಡ್ರೆಸ್ ಮಾಡ್ತಾರೆ. ಅದಕ್ಕೆ ಏಕವಚನ ಇದೆ. ಓಕೆ. ಸೊ ಅದನ್ನ ಬಹುವಚನದಲ್ಲಿ ಹೇಳಬೇಕು ಅಂದ್ರೆ ಬೇಕಾ ಬೇಕ ಬೇಕಃ ಬಹುವಚನ ಅಯಂ 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 ಬದಲು ಇಮೌ ಇಮೇ. ಇಮೌ ಇಮೇ ಬೇಕಃ ಭೂಮೌ ಪ್ಲವಂತೆ. ಸರಿ ಈ ಆಚಾರ್ಯ. ಹಾರುವುದು ಅನ್ನೋದು ಮತ್ತೆ ಇಳಿಯುವುದರಲ್ಲಿ ಸೇರ್ಕೊಂಡಿದೆ ಅದು. ಈಗ ಹಕ್ಕಿಗಳ ತರ ಹಾರುವುದಿಲ್ಲ, ಕನ್ನಡದಲ್ಲಿ ಹಾರುದು ಅಂತ ಶಬ್ದ ಪ್ರಯೋಗ ಮಾಡ್ತೇವೆ, ಹಾರ ತಪ್ಪೇನಲ್ಲ. ಆದ್ರೆ ಅದು ನೆನಪಿರ್ಬೇಕು, ಕಪ್ಪೆಗಳು ಒಂದು ಕಡೆ ಇರಲ್ಲ. ನಾವು ಹೇಳ್ತೀವಲ್ಲ ಕಪ್ಪೆಗಳನ್ನ ತಕ್ಕಡಿಯಲ್ಲಿ ಹಾಕಿದ ಹಾಗೆ ಅಂತ, ಅದು ಒಂದ್ ಹಾಕುವಷ್ಟು ಇನ್ನೊಂದು ಹಾರಿ ಕೆಳಗೆ ನೆಗೆದಿರುತ್ತೆ. ಲತಾಸು ಕುಸುಮಾನಿ ವಿಕಸಂತಿ. ಲತಾಸು ಅಂದ್ರೆ ಬಳ್ಳಿಗಳಲ್ಲಿ ಕರೆಕ್ಟ್. ಹೂಗಳು ಸಮೀಕ್ಷೆ ಅರಳಿವೆ. ಅರಳುತ್ತವೇನೋ. ಅರಳುತ್ತವೆ. ಅರಳುತ್ತವೆ. ವಯಂ ವಯಂ ತರುಷು ಫಲಾನಿ ಪಶ್ಯಾಮಃ. ಅದು ಫಲಾನಿ ಅಂತಾದ್ರೆ ಬೇರೆ ಅರ್ಥ ಆಗುತ್ತೆ. ತರುಫಲಾನಿ. ಫಲಾನಿ ಫಲಾನಿ ತರುಷು. ತರುಷು ಅಂದ್ರೆ ಅರ್ಥ ಆಗಲಿಲ್ಲ ಆಚಾರ. ಮರ. ತರು ಅಂದ್ರೆ ಕನ್ನಡದಲ್ಲೂ ಈ ಶಬ್ದವನ್ನು ಪ್ರಯೋಗ ಮಾಡ್ತಾರೆ. ತರು ಅಂದ್ರೆ ಮರ, ತರುಷು ಅಂದ್ರೆ ಮರಗಳು ಮರಗಳು ಅಂತನ. ಅಲ್ಲ, ಮರದಲ್ಲಿ ಅಥವಾ ಇಲ್ಲ ಮರದಿಂದ. ಮರದಲ್ಲಿ ಒಂದೇ ಮರ ಇರುದ? ತರು ಮರಗಳಲ್ಲಿ. ಮರಗಳಲ್ಲಿ. ತರುಷು ಮರಗಳಲ್ಲಿ.
ಮರಗಳಲ್ಲಿ ಫಲವಿದೆ. ಮರಗಳಲ್ಲಿ ಫಲಾನಿ ಪಶ್ಯಾಮಃ, ಹಣ್ಣುಗಳು ಕಾಣುತ್ತವೆ. ಪಶ್ಯಾಮಃ ಅಂದ್ರೆ ಏನು? ನೋಡುತ್ತೇನೆ, ನೋಡುತ್ತೇವೆ. ಪಶ್ಯಾಮ ನೋಡುತ್ತೇವೆ, ಹಣ್ಣುಗಳು ನೋಡುತ್ತೇವೆ ಅಂತ ಆಗತ್ತಾ? ಮರಗಳಲ್ಲಿ ಹಣ್ಣುಗಳನ್ನು ನೋಡುತ್ತೇವೆ. ಹಣ್ಣುಗಳನ್ನು ನೋಡುತ್ತೇವೆ, ಯಾಕೆಂದ್ರೆ ಫಲಾನಿ ಅನ್ನೋದು ಪ್ರಥಮ ವಿಭಕ್ತಿ ಬಹುವಚನದಲ್ಲೂ ಫಲಾನಿ, ದ್ವಿತೀಯ ವಿಭಕ್ತಿ ಬಹುವಚನದಲ್ಲೂ ಫಲಾನಿ, ಅದರಿಂದ ಅದು ಒಂದೇ ತರ ಕಾಣಿಸುತ್ತೆ ನಮ್ಗೆ. ಅರ್ಥದಲ್ಲಿ ನೋಡಿದಾಗ ಗೊತ್ತಾಗುತ್ತೆ, ಪಶ್ಯಾಮಹ ಅಂತ ಇರುವುದರಿಂದ ಓ ಮರಗಳು ಪಶ್ಯಾಮಹ ಆಗಲ್ಲ, ಮರಗಳನ್ನು ಪಶ್ಯಾಮಹ. ಕ್ರಿಯೆಗೆ ಕರ್ಮ ಏನಿದೆಯೋ ಅದು ಯಾವಾಗ್ಲೂ ದ್ವಿತೀಯ ವಿಭಕ್ತಿಯಲ್ಲೇ ಇರುತ್ತೆ. ಕರ್ಮ ಬಂತು ಅಂದ್ರೆ ದ್ವಿತೀಯ ವಿಭಕ್ತಿ ಅಂತ ಅರ್ಥ. ಆದ್ರಿಂದಾಗಿ ತರುಷು ಮರಗಳಲ್ಲಿ ಹಣ್ಣುಗಳನ್ನು ನೋಡುತ್ತೇವೆ. ಸೊ ಫಲಾನಿ ಇಲ್ಲಿ ದ್ವಿತೀಯ ವಿಭಕ್ತಿ ಬಹುವಚನ. ಬಹುವಚನ ಹೌದು. ಮುಂದೆ ಯಾರು ಹೇಳಿಲ್ಲ ಅಂದ್ರೆ ಸಮುದ್ರೆ ರತ್ನಾನಿ ಜಾಯಂತೆ. ಸಮುದ್ರೆ, ಸಮುದ್ರದಲ್ಲಿ ರತ್ನಾನಿ ರತ್ನಗಳು, ಜಾಯಂತೆ ಅರ್ಥ ಆಗಲಿಲ್ಲ ಆಚಾರ್ಯ. ಜಾಯಂತೆ. ಇನ್ನೊಂದು ವಾಕ್ಯ ಹೇಳ್ತೇನೆ, ಭೂಮೌ ವೃಕ್ಷಾಃ ಜಾಯಂತೆ. ಇರುತ್ತವೇನ? ಹುಟ್ಟುತ್ತವೆ. ಮಮ ಪುತ್ರಃ ಜಾಯತೆ. ಶಿವಸ್ಯ ಪುತ್ರಃ ಗಣೇಶಃ ಜಾಯತೆ. ಕರೆಕ್ಟ್, ಹುಟ್ಟುತ್ತದೆ ಅಂತಾನೆ ಅರ್ಥ. ನನ್ನ ವಾಕ್ಯ ಸುಮ್ಮನೆ ಬೇರೆ ಬೇರೆ ತೋರಿಸಿದೆ ಅಷ್ಟು. ಸರಿ, ಅಂದ್ರೆ ಇದು ಸಮುದ್ರದಲ್ಲಿ ರತ್ನಗಳು ಹುಟ್ಟುತ್ತವೆ. ಇದು ಅಥವಾ ಉತ್ಪತ್ತಿ ಆಗುತ್ತದೆ ಅಂತೇನಾದ್ರು. ಹೇಳ್ಬೋದು, ಎರಡು ಅದೇ ಅರ್ಥ. ಓಕೆ. ಉತ್ಪತ್ಸ್ಯತೆ, ಉತ್ಪದ್ಯತೆ ಅಂತ ಪ್ರಯೋಗ ಮಾಡ್ಬೋದು. ನರಾಃ ಭೂಮೌ ವಸಂತಿ. ನರಾಃ ಮನುಷ್ಯರು ಮನುಷ್ಯರು ಭೂಮೌ ಭೂಮಿಯಲ್ಲಿ ವಸಂತಿ ವಾಸಿಸುತ್ತಾರೆ. ದೇವಾಃ ಸ್ವರ್ಗೇ ತಿಷ್ಠಂತಿ. ದೇವತೆಗಳು ಸ್ವರ್ಗದಲ್ಲಿ ನಿಲ್ಲುವರು. ತಿಷ್ಟಂತ ಇರುತ್ತಾರೆ ಅಂತನ. ತಿಷ್ಟಂತಿ ತಿಷ್ಠಂತಿ ಅಂದ್ರೆ ನಿಲ್ಲುವುದು ಅಲ್ವಾ? ಹೌದಾ? ಹೌದು, ಉತ್ತಿಷ್ಠತಿ ಅಂದ್ರೆ ಹೇಳೋದು, ತಿಷ್ಠಂತಿ ಅಂದ್ರೆ ನಿಲ್ಲುವುದು, ಇರುವುದು. ಇದು ಇರುತ್ತಾರೆ, ಕಾಂಟೆಕ್ಸ್ಟ್ ಅಲ್ಲಿ ಇರುತ್ತಾರೆ ಅನ್ಸ್ತಾನೆ, ಕಾಂಟೆಕ್ಸ್ಟ್ ಪ್ರಕಾರ. ಇರುತ್ತಾರೆನೂ ಆಗ್ಬೋದಾ? ಇರುತ್ತಾರೆ ಅಂತ ಅನ್ಸುತ್ತೆ ನನಗೆ ಈ ಕಾಂಟೆಕ್ಸ್ಟ್ ಅಲ್ಲಿ. ಬಿಲ್ಗಳು ಬಂದು ದೇವಾಃ ಸ್ವರ್ಗೇ ತಿಷ್ಠಂತಿ. ನಮಸ್ತೆ ಗುರುಗಳೇ. ದೇವಾಃ ಸ್ವರ್ಗೇ ತಿಷ್ಠಂತಿ ಎಂದಾಗ ದೇವತೆಗಳು ಸ್ವರ್ಗದಲ್ಲಿ ನಿಲ್ಲುವರು ಅಂತ ಹೇಳ್ಬೋದಾ? ಅದೇ ಸ್ಥಿರವಾಗಿ ನಿಲ್ಲುವುದು ಅನ್ನುವ ಅರ್ಥದಲ್ಲಿ ತಿಷ್ಠಂತಿ. ಬರೀ ನಿಲ್ಲುವುದು ಅನ್ನುವುದು ಅಂದ್ರೆ ಇರುವುದು ಅಂತ ಅನ್ನೋದು ಅಸ್ಥಿ ತಂತಿ ಅನ್ನುವ ಅರ್ಥದಲ್ಲಿ ಬರುತ್ತೆ. ಸ್ಥಿರವಾಗಿ ಇರುವುದು ಅನ್ನುವ ಅರ್ಥದಲ್ಲಿ ತಿಷ್ಠಂತಿ, ದೇವತೆಗಳು ಸ್ಥಿರವಾಗಿ ಸ್ವರ್ಗದಲ್ಲಿ ಇರುತ್ತಾರೆ, ಸ್ಥಿರವಾಗಿ ಇರುತ್ತಾರೆ ಅಥವಾ ನಿಲ್ಲುತ್ತಾರೆ ಅನ್ನೋದು ಅದೇ ಅಭಿಪ್ರಾಯದಲ್ಲಿ.
ಆದ್ರೆ ನಾವು ಲೋಕದಲ್ಲಿ ಒಂದು ನಿಲ್ಲುವುದು ಅಂತಿದೆಯಲ್ಲ, ಈಗ ನಿಲ್ದಾಣ ಅಂತಿದೆ, ಅದು ನಿಲ್ಲುವ ತಾಣ, ಅಲ್ಲಿ ನಿಂತೇ ಇರಬೇಕು ಅಂತಿಲ್ಲ, ಸೀಟ್ ಇದ್ರೆ ಕೂತ್ಕೋಬಹುದು. ಒಂದ್ ಕಡೆ ಇರುವುದನ್ನ, ಸ್ಥಿರವಾಗಿರುವುದನ್ನ ತಿಷ್ಠಂತಿ ಅನ್ನೋ ಶಬ್ದ ಪ್ರಯೋಗ ಮಾಡುತ್ತೆ. ಧನ್ಯವಾದ. ಸರಿ, ಮುಗಿಸೋಣ. ಸರ್ವೇ ಭವಂತು ಸುಖಿನ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇ. ಬ್ರಹ್ಮಾರ್ಪಣಂ ಬ್ರಹ್ಮಹವಿರ್ ಬ್ರಹ್ಮಾಜ್ಞೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕಲ್ಪನಾಧುನ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಭಾರ್ಗೋ ಧನುರ್ಧರ ತತ್ರ ಶ್ರೀ ದೇವೋ ಭೂತೇಶ್ವರ ನಿತ್ಯ.